ಓಕೆ ಥ್ಯಾಂಕ್ಸ್ ಡಾ ವಿಶ್ವ. ನಿನ್ನ ಕ್ಯಾರೆಕ್ಟ್ರು, ಡಿಟರ್ಮಿನೇಷನ್ನು, ಟೆಂಪ್ರಮೆಂಟ್ ಎಲ್ಲ ನೋಡ್ತಿದ್ರೆ ಕೆಲವು ಸಲ ನನಗೆ ಆಶ್ಚರ್ಯ ಆಗಿ ಜಲಸಿ ಆಗುತ್ತೆ ಕಣ. ಹೌದಾ? ಮತ್ತು ನಮ್ಮ ಕ್ಯಾಂಪಸ್ಸಲ್ಲಿ ಸೆಕ್ಸಿಯಾಗಿ ಬ್ಯೂಟಿಯಾಗಿರೋ ಹುಡುಗಿರೆಲ್ಲ ನಿನ್ನ ಹಿಂದೆ ಬಿದ್ದು ನಾನು ಲವ್ ಮಾಡು, ಲವ್ ಮಾಡಿದಿರೋ ಚಿಂತೆ ಇಲ್ಲ, ಅಟ್ಲೀಸ್ಟ್ ರೊಮ್ಯಾನ್ಸ್ ಮಾಡು ಅಂತ ಕತ್ತಿನ ತನಕ ಹುತ್ತ ಬೆಳೆಯುವಷ್ಟು ತಪಾಸ್ ಮಾಡ್ತಿದ್ದಾರೆ ಇವತ್ತು. ಇನ್ಫ್ಯಾಕ್ಟ್ ಇವತ್ತು ಕಾಲೇಜ್ ಕೊನೆ ದಿನ, ಇವತ್ತಿನ ತನಕ. ನೀನು ಮಾತ್ರ ಯಾವುದೇ ಸಿಚುಯೇಷನಲ್ಲೂ ಡಿಸ್ಟರ್ಬ್ ಆಗದೆ, ಅವ್ರ ಮನಸ್ಸನ್ನ ಹರ್ಟ್ ಮಾಡದೆ, ರೆಫ್ಯೂಸ್ ಮಾಡಿ ಆ ರಿಲೇಷನ್ಶಿಪ್ನ ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿದೆಯಲ್ಲ, ಹ್ಯಾಟ್ಸ್ ಆಫ್ ಟು ಯು ಮ್ಯಾನ್. ಈ ಕೆಲಸ ಎಲ್ಲರ ಕೈಲೂ ಆಗಲ್ಲ ಕಣ. ಹೌದು, ಕೈಯಿಂದ ಆಗಲ್ಲ, ಮನಸ್ಸಿಂದ ಆಗತ್ತೆ. ಏನು ಕೊಡಿ ವಿಶ್ವ, ಬರೆದ್ರೆ ಎಲ್ಲ ಎಕ್ಸಾಮ್ಸಲ್ಲಿ ಪಾಸ್ ಮಾಡ್ಕೊಡ್ಬಿಡಮ್ಮ. ಸುಮ್ಮನಿರ ಕೇಶವ, ಇವತ್ತು ಕಾಲೇಜ್ ಫೈನಲ್ ಡೇ, ಓಕೆ. ಲೈಫ್ ಲಾಂಗ್ ನಿನ್ನನ್ನು ಈ ಕ್ಯಾಂಟೀನ್ ಮರಿಬಾರ್ದು. ಆ ಥರ ಏನಾದರೂ ಬಿಸಿ ಬಿಸಿಯಾಗಿ ಕುಡಿಯೋ ಕೊಟ್ಟು ಎಲ್ರಿಗೂ ದಿಲ್ ಖುಷಿ ಮಾಡ್ಬಿಡಮ್ಮ. ಅಷ್ಟೇ ತಾನೇ? ಹ್ಞೂ, ಎರಡು ಲನ್ ಮುಟ್ಟ. ಯಾಕೆ? ಕಾಫಿ ತರೋದ ಟೀ ತರೋದ ಅಂತ ಡಿಸೈಡ್ ಮಾಡೋದಕ್ಕೆ. ಓಕೆ, ಏನು ಕೊಡ್ತಾ ಇದೆಯೋ, ಕಾಫಿನೋ ಟೀನಾ? ಹ್ಞೂ, ಇದೇನು ಗುರು, ಇಷ್ಟು ವರ್ಷ ಇಲ್ಲಿದ್ಯಾ ನೀನು? ಸರಿಯಾದ 420 ಕಣೋ ನೀನು, ಕೊನೆವರೆಗೂ ಏಮಾರಿಸ್ಬಿಟ್ಟೆ. ತಗೋ ಆಟೋಗ್ರಾಫ್ ಬರ್ಕೊಡು. ಹ್ಞೂ, ಆಮೇಲೆ ರೇಖಾ, ಎಕ್ಸಾಮ್ ಎಲ್ಲ ಹೆಂಗೆ ಮಾಡಿದೆ? ಡೆಫಿನೆಟ್ ಆಗಿ ಫೇಲ್ ಆಗ್ತೀನಿ. ಯಾಕೆ? ಮತ್ತೆ ನೈಟ್ ಅಲ್ಲಿ ಕಣ್ಬಿಟ್ಟು ಓದೋಣ ಅಂತ ಕೂತ್ರೆ ಕಣ್ ಮುಂದೆ ನೀನೇ ಬಂದು ಇಮ್ಯಾಜಿನೇಷನ್ ಡಿಸ್ಟರ್ಬ್ ಮಾಡ್ತೀಯಾ. ಇನ್ನೆಲ್ಲಿ ಓದೋದು? ಸರಿ ಅಂತ ಕಾಲೇಜಿಗೆ ಬಂದು ಡೈರೆಕ್ಟ್ ಆಗಿ ಲವ್ ಕನ್ವೆ ಮಾಡಿದ್ರೆ ಅದಕ್ಕೂ ನಿನ್ನಿಂದ ನೋ ರೆಸ್ಪಾನ್ಸ್. ಇದಕ್ಕೂ ಮೀರಿ ನಿನ್ನ ಹಿಂದೆ ಬಿದ್ದು ಲವ್ ಮಾಡೋದಕ್ಕೆ ನನ್ನ ಈಗೋ ನನ್ನ ಪರ್ಮಿಟ್ ಮಾಡ್ತಾ ಇಲ್ಲ. ಅದಕ್ಕೆ ನನ್ನ ಮನಸ್ಸನ್ನ ನಾನು ಚೇಂಜ್ ಮಾಡ್ಕೊಂಡೆ. ಇದು ಒಳ್ಳೆ ಹುಡುಗಿರ ಲಕ್ಷಣ. ಥ್ಯಾಂಕ್ಸ್ ರೇಖಾ. ರೇಖಾದ್ರೆ ನಾನು ಫ್ರೀ ಆಗಿದ್ದೀನಿ ವಿಶ್ವ. ಸೊ ವಾಟ್ಸ್ ಯುವರ್ ಫ್ಯೂಚರ್ ಪ್ಲಾನ್? ಫ್ಯೂಚರ್ ಪ್ಲಾನ್, ನೆಕ್ಸ್ಟ್ ವೀಕ್ ಇಂದ ಆರಕಲ್ ನಲ್ಲಿ ಒಂದು ಕಂಪ್ಯೂಟರ್ ಕೋರ್ಸ್ ಜಾಯಿನ್ ಆಗ್ತಾ ಇದ್ದೀನಿ. ವಾಟ್ ಎ ಕೋಇನ್ಸಿಡೆನ್ಸ್, ನಾನು ಅಲ್ಲಿ ಜಾಯಿನ್ ಆಗಬೇಕು ಅಂತಿದ್ದೀನಿ. ಓ, ಶಾಕ್ ಆಗಬೇಡ. 3 ವರ್ಷದಿಂದ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಡಿಸ್ಟರ್ಬ್ ಮಾಡ್ದಂಗೆ ಅಲ್ಲೂ ಬಂದು ಡಿಸ್ಟರ್ಬ್ ಮಾಡಲ್ಲ. ಹೇಳಿದ್ನಲ್ಲ ನನ್ನ ಮನಸ್ಸು ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತ. ಓಕೆ ದೆನ್, ಸಿ ಯು, ಬೈ ಬೈ. ರೇಖಾ, ನಾನು ಹೇಳಿ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿ. ಚೇರ್ಸ್. ಚೇರ್ಸ್. ಕೇಶವ, ಇದೆರಡಲ್ಲಿ ಒಂದು ಮುಟ್ಟು. ಯಾಕೆ? ನೀನ್ ಕೊಟ್ಟಿರೋದು ಟೀನೋ ಕಾಫಿನೋ ಅಂತ ತಿಳ್ಕೋಬೇಕು. ಮತ್ತೆ ನೀನ್ ಮಾತ್ರ ಕುಡ್ದಾದ್ಮೇಲೂ ಕುಡ್ದಿರೋದು ಏನು ಅಂತ ಗೊತ್ತಾಗದೆ ಇರೋ ಇದನ್ನ ಕೊಟ್ಬಿಟ್ಟು 3 ವರ್ಷದಲ್ಲಿ ಈ ಕ್ಯಾಂಟೀನ್ಗೆ 432 ಸಲ ಬಂದಿರೋ ನನ್ನ ಇನ್ಸಲ್ಟ್ ಮಾಡ್ಬೋದಾ? ಅದೆಂಗೋ 432 ಸತಿ ಅಂತ ಕರೆಕ್ಟ್ ಆಗಿ ಹೇಳ್ತ್ಯಾ? ಅಷ್ಟು ಸ್ಪೂನ್ ನಮ್ಮ ಮನೇಲಿ ಇದೆಯಮ್ಮ. ಬಿಡ ಕೇಶವ, ಕ್ಯಾಶುಲ್ ತಗೊಂಡು ಹೋಗ್ತಾ ಇರಲಿಲ್ಲ. 433. ಏ, ಏನೋ ಇದು, ಫ್ಲೂಟ್ ಗೀಟ್ ಎಲ್ಲ ತಂದ್ಬಿಟ್ಟಿದ್ಯಾ? ಅದೇ, ಇವತ್ತು ಕಾಲೇಜು ಕೊನೆ ದಿನ ಅಲ್ವಾ, ಅದಕ್ಕೆ ಈ ಫ್ಲೂಟ್ ನುಡಿಸಿ ಆ ಒಣಜಾನ ಕರೆಕ್ಟ್ ಮಾಡೋಣ ಅಂತ. ಅಲ್ವೋ, ನಿನ್ಗೆ ಮ್ಯೂಸಿಕ್ ಬಗ್ಗೆ ಏನು ಗೊತ್ತೇ ಇಲ್ಲ, ಇನ್ನೇನೋ ಪಿಪಿ ಗೊತ್ತ? ನೋ ಪ್ರಾಬ್ಲಮ್, ಅವಳಿಗೆ ಎರಡು ಕಿವಿನೂ ಕೇಳಿಸಲ್ವೇ.